ಶಿಕ್ಷಣ ಇಲಾಖೆಯನ್ನ ಗುತ್ತಿಗೆ ನೀಡಲು ಮುಂದಾಗಿದ್ದ ಪಾಲಿಕೆಗೆ ಈಗ ಚೀಮಾರಿ. ಬಿಬಿಎಂಪಿ ಶಾಲೆಗೆ ಹೊರಗುತ್ತಿಗೆ ಶಿಕ್ಷಕರ ನೇಮಕಾತಿ ವಿಚಾರಕ್ಕೆ ಸೆಕ್ಯೂರಿಟಿ ಏಜೆನ್ಸಿಗೆ ಕೊಟ್ಟಿದ್ದಂತಹ ಬಿಬಿಎಂಪಿ, ಮುಂಬರುವ ಶೈಕ್ಷಣಿಕ ವರ್ಷದ ಒಳಗೆ ಹೊರಗುತ್ತಿಗೆ ಆಧಾರದಲ್ಲಿ ಶಿಕ್ಷಕರ ನೇಮಕ ಮಾಡುವಂತೆ ಗುತ್ತಿಗೆಯನ್ನು ಕೊಡಲಾಗಿತ್ತು. ಇದಕ್ಕೆ ಕೆಂಡಾಮಂಡಲಾಗಿದ್ರು ನಾಗರಿಕರು. ಈ ಬಗ್ಗೆ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಹ ಅಸಮಾಧಾನವನ್ನ ಹೊರಹಾಕಿದ್ರು. ಬಿಬಿಎಂಪಿ ಶಿಕ್ಷಣ ಸಂಸ್ಥೆಯ ಸೆಕ್ಯೂರಿಟಿ ಏಜೆನ್ಸಿಗೆ ಮಾರಾಟ ಮಾಡ್ತಾ ಇದೆ ಅಂತ ಸುರೇಶ್ ಕಿಡಿಕಾಡಿದ್ರು. ಜನಾಕ್ರೋಶ ಬೆನ್ನಲ್ಲೇಗ ಆದೇಶವನ್ನ ವಾಪಸ್ ಪಡ್ಕೊಂಡಿದೆ ಪಾಲಿಕೆ. ಸೆಕ್ಯೂರಿಟಿ ಏಜೆನ್ಸಿಗಳಿಂದ ಆದೇಶವನ್ನ ರದ್ದುಪಡಿಸಿದಂತಹ ಬಿಬಿಎಂಪಿ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.